ಗಣಪತಿನ ನೆನೆಸ್ ತಕ್ಷಣನೆ ನಮ್ಗೆ ಯಾವ್ದೇ ವಿಘ್ನವಿಲ್ಲದೆ ಕಾರ್ಯಕ್ರಮನ ಮುಂದೆ ಸಾಗಿಸ್ಬೋದು ಅಂತ ಹೇಳ್ಬಿಟ್ಟು. ಸೊ ಈ ಕಾರ್ಯಕ್ರಮನ ಮೇಜರ್ ಆಗಿ ಪೂಜೆಗೆ ಬೆಳಗಿನ ನಮಸ್ಕಾರಗಳು. ಇವತ್ತು ನಾವಿಲ್ಲಿ ನಮ್ಮ ಸಂಸ್ಥೆಯ ಕೇಂದ್ರ ಕಚೇರಿಯ 75ನೆಯ ಉದ್ಘಾಟನಾಚರಣೆಯನ್ನು ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಈ ವರ್ಷದ ಒಂದು ನಮ್ಮ ದೊಡ್ಡ ಬಯಲಿಗಲ್ಲು ಮಾಡಬೇಕು ಅಂತೇಳಿ ಇವಾಗಿನ ಮೇಜರ್ ಪ್ರಾಬ್ಲಮ್ ಇರೋದು ಹೆಣ್ಮಕ್ಳಿಗಿರೋದು. ಇದನ್ನ ನಾವು 2 ಲಕ್ಷ ಜನವರೆಗೂ ಇಲ್ಲಿ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ 2 ಲಕ್ಷದವರೆಗೂ ನಾವು ಆ ಒಂದು ಕ್ಯಾನ್ಸರ್ ಅನ್ನ ಡಿಟೆಕ್ಟ್ ಮಾಡೋ ಅಂತ ನಾವು ಒಂದು ಇವರು ನಮ್ಮ ಕೇಂದ್ರ ಕಚೇರಿಯ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಬಳ್ಳಾರಿ ಶಾಖೆಯ ಹೆಮ್ಮೆಯ ಸದಸ್ಯರಾಗಿದ್ದಾರೆ. ಅವರಿಗೆ ರಾಘವೇಂದ್ರ ಅವರು ಹೂ ಕೊಡುವ ಮೂಲಕ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊತಾ ಇದೆ. ಒಂದು ಅಂತನೇ ಇರದಿಲ್ಲ. ಇವತ್ತಿನ ದಿನಗಳನ್ನಾಗೆ ದಿನಮಾನಗಳಲ್ಲಿ ಒಂದು ಏನು ನಾವು ನೋಡಿದೀವಿ ಅಂದ್ರೆ ಈ ಸರ್ವಿಕಲ್ ಕ್ಯಾನ್ಸರ್ ಎಂಬ ಒಂದು ಮಹಾಮಾರಿಯಾಗಿ ರೂಪುಗೊಳ್ತಾ ಇದ್ದಾರೆ. ಅದರಾಗಿ ಎಸ್ಪೆಷಲಿ ಹೆಣ್ಮಕ್ಳೊಳಗೆ ಬಹಳಷ್ಟು ಮಂದಿ ಒಂದು ಸುಮಾರು ಒಂದು ವರ್ಷಕ್ಕೆ 75,000 ಮಂದಿ ಅದರಿಂದ ಇದಾಗ್ತಾ ಇದ್ದಾರೆ, ಮೃತ ಆಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬಹುದು ಅದಂತ ಕ್ಯಾನ್ಸರ್ಗಳಾಗೆ ಎಲ್ಲವೂ ತಡೆಗಟ್ಟೋದಕ್ಕಾಗೋದಿಲ್ಲ ಇದು, ಬಟ್ ಇದು ಇದು ಮಾತ್ರ ತಡೆಗಟ್ಟಬಹುದು. ಮೊದಲೇ ಇದನ್ನ ನಾವು ಡಯಾಗ್ನೈಸ್ ಮಾಡಿ ಅಥವಾ ವ್ಯಾಕ್ಸಿನ್ ಹಾಕ್ಸ್ಕೊಂಡವರಿಗೆ ಇದು ಬರೋದಿಲ್ಲ ಅನ್ನೋದು ಒಂದು ಇದರಿಂದ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಅದು ಸರ್ಕಾರ ಭಾರತ ಸರ್ಕಾರ ಇನ್ನ ನಿರ್ಧಾರ ತಗೊಂಡಿಲ್ಲ ಉಚಿತವಾಗಿ ವ್ಯಾಕ್ಸಿನ್ ಕೊಡಬೇಕಂತ. ಅದಕ್ಕೆ ಆ ವ್ಯಾಕ್ಸಿನ್ 2,200 ರಿಂದ 10,000 ರೂಪಾಯಿವರೆಗೂ ಬೆಲೆ ಬಾಳುವ ಬೇರೆ ಬೇರೆ ಕಂಪನಿಗಳು ರೇಟ್ ಇವೆ. ಆದರೂ ನಾವು ಟೈಅಪ್ ಒಂದು ಮಾಡಿಕೊಂಡು ಒಂದು ಕಂಪನಿ ಹತ್ರ ಕೇವಲ 1,500ಕ್ಕೆ ಈ ವ್ಯಾಕ್ಸಿನ್ ನ ನಾವು ಇಲ್ಲಿ ಅಳವಡಿಸಲಿಕ್ಕೆ ಬರೋರು ಯಾರು ಬರ್ತಾರೋ ಅವ್ರಿಗೆಲ್ಲ ಕೊಡೋದಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇಲ್ಲ ಹಣಕ್ಕಾಗಿದ್ದಾರೆ ಆ ನಿಟ್ಟಿನಲ್ಲಿ ನೋಡಿದ್ರೆ ಅಂದ್ರೆ ಸಾಮಾನ್ಯ ಬಡವರ ಜನರಿಗೆ ಒಂದು ಕಡಿಮೆ ಖರ್ಚಿನಲ್ಲಿ ಆರೋಗ್ಯವನ್ನು ಕೊಡ್ತಕ್ಕಂಥ ಸೇವೆಯನ್ನು ಕಳೆದ 50 ವರ್ಷದಿಂದ ಮಾಡಿದಿರಿ. ಸೊ ತಮ್ಗೆಲ್ಲರಿಗೂ ಹೃತ್ಪೂರ್ವಕವಾದ ನನ್ನ ಅಭಿನಂದನೆ ಮತ್ತು ಕಂಗ್ರಾಚುಲೇಷನ್ ಸಲ್ಲಿಸಲು ಬಯಸ್ತಿದ್ದೇನೆ. ಸೊ ಇನ್ನೊಂದೇನಂದ್ರೆ ಆರೋಗ್ಯ ಭಾಗ್ಯ ಇದೆಲ್ಲ ತಾವು ಕೇಳಿದಿರ. ಆರೋಗ್ಯ ಭಾಗ್ಯ ಅನ್ನೋದು ಸೆಹತ್ ಲಾಖ್ ನ್ಯಾಮತ್ ಅಂತಾರೆ. ಜಾನ್ ಡೆ ತೋ ಜಹಾನ್ ಹೇ ಅಂದ್ರೆ ಮನುಷ್ಯ ಆರೋಗ್ಯನೇ ನಮ್ಗೆ ಮುಖ್ಯ. ಆರೋಗ್ಯ ಅನ್ನೋದು ಇದು ದುಡ್ಡಿನಿಂದ ಕೊಂಡ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ಇಂಥ ಕಮಿಟೆಡ್ ಡಾಕ್ಟರ್ಸ್ ಕಮಿಟೆಡ್ ಮೆಂಬರ್ಸ್ ಫಾರ್ ದ ಸೊಸೈಟಿ ಸಮಾಜಕ್ಕಾಗಿ ಅಂದ್ರೆ ಇಲ್ಲಿ ಒಳ್ಳೊಳ್ಳೆ ತಾವು ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಅಂದ್ರೆ ಏನೋ ಸಣ್ಣ ಬಿಗಿನಿಂಗ್ ಅಲ್ಲಿ ನಾವು ಅದನ್ನು ಡಿಟೆಕ್ಟ್ ಮಾಡಿಬಿಟ್ರೆ ವಿ ಕ್ಯಾನ್ ಸೇವ್ ದರ್ ಲೈಫ್. ಜೀವವನ್ನು ಕೊಡ್ತಾ ಇದ್ರೆ ನೀವು ಆನ್ ಪಾರ್ ವಿತ್ ಗಾಡ್ಸ್ ಅಂದ್ರೆ ದೇವರಿಗೆ ಸಮಾನ ಇದ್ದಂಗೆ. ಯಾರು ಜೀವ ಒಂದು ತಂದೆ ತಾಯಿ ಜೀವ ಕೊಡ್ತಾರೆ ಅನಿವಾರ್ಯ ಕಣ ಏನೋ ಕಾಯಿಲೆ ಬಂದ್ರೆ ಉಳಿಸಿ ಅವರು ಬದುಕಲಿಕ್ಕೆ ಅವಕಾಶ ಕೊಟ್ಟು ನೀವು ಕೂಡ ದೇವರಿಗೆ ಸಮಾನರು ಅಂತ ನಾನು ಅನ್ಕೊಳ್ತೇನೆ. ಅದೇ ರೀತಿ ಕೆಲವೊಂದು ಈ ಎಜುಕೇಶನ್ ಇರೋದಿಲ್ಲ ಬಡವರಲ್ಲಿ ಸ್ಲಮ್ ಏರಿಯಾಗಳಲ್ಲಿ. ಅವರಿಗೆ ಬೇರೆ ಬೇರೆ ಏನಾದರೂ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಬೇರೆ ಅಂದ್ರೆ ಶಿಕ್ಷಣ ಇಲ್ದಂಗೆ ದಾರಿ ತಪ್ಪುವ ಸಾಧ್ಯತೆ ಇರ್ತದೆ. ಅಂತ ಟೈಮಲ್ಲಿ ಅಡಲ್ಟ್ ಎಜುಕೇಶನ್ ತಾವು ಕೊಡ್ತಾ ಇದ್ರೆ ಅದು ಕೂಡ ಬಹಳ ಒಳ್ಳೆ ಕೆಲಸ ತಾವು ಮಾಡ್ತಾ ಇದ್ದೀರಾ. ಸೊ ಇಂತ ಅಂದ್ರೆ ಸಮಾಜಮುಖಿ ಅಂದ್ರೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು ಇದು ಕೂಡ ನಾವು ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ನಾವು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ ಕೆಲವೊಂದು ಇಂಥ ಏರಿಯಾವನ್ನು ಕವರ್ ಮಾಡಿಬಿಟ್ಟು ಅಂದ್ರೆ ನಮ್ಮಿಂದ ಎಲ್ಲೆಲ್ಲಿ ಸರ್ಕಾರದ ಇದರಲ್ಲಿ ಕೆಲವೊಂದು ಇದನ್ನ ನಮ್ಮಿಂದ ಅಂದ್ರೆ ನಾವು ಇನ್ನೂ ಗಮನ ಒಂದು ಇಲ್ಲಿ ಏನಂದ್ರೆ ಎಲ್ಲಾ ಸೇವೆಗಳು ಲೈಕ್ ಟೆಂಪರರಿ ಮೆಥಡ್ಸ್ ಇರ್ಬೋದು ಫ್ಯಾಮಿಲಿ ಪ್ಲಾನಿಂಗ್ ಸ್ಪೇಸಿಂಗ್ ಮೆಥಡ್ನಲ್ಲಿ. ಸೊ ಎಲ್ಲಾ ಮಹಿಳೆಯರನ್ನ ಸೇರಿಸ್ತಾ ಇದ್ದೀವಿ ಇವಾಗ.
ಮೊದಲೇನಿತ್ತು? ಬರೀ ಮ್ಯಾರೇಡ್. ಮದುವೆ ಆದವ್ರಿಗೆ ಮಾತ್ರ ಅವಕಾಶ ಇತ್ತು. ಅನ್ಮ್ಯಾರೇಡ್ ಏನ್ ಮಾಡ್ತಿದ್ರು? ಸಮಾಜಕ್ಕೆ ಹೆದರಿ, ತಮಗೆ ಹೆದರಿ, ಫ್ಯಾಮಿಲಿ ಮೆಂಬರ್ಗೆ ಹೆದರಿ, ಎಲ್ಲೆಲ್ಲೋ ಸೆಪ್ಟಿಕ್ ಅಬಾರ್ಷನ್ಸ್ ಮಾಡ್ಕೊತಾ ಇದ್ರು. ಈಗ ಹಂಗಿಲ್ಲ, ಎಲ್ಲ ಮಹಿಳೆಯರು ಮದುವೆ ಆದವ್ರಿಗೆ, ಮದುವೆ ಆಗದಿರೋರಿಗೆ, 18 ವರ್ಷದಕ್ಕಿಂತ ಮೇಲ್ಪಟ್ಟು ಅವ್ರಿಗೆ ಎಲ್ಲ ಸೇವೆಗಳು ಸಿಗುತ್ತೆ. ಲಿವಿಂಗ್ ಇನ್ ರಿಲೇಶನ್ಶಿಪ್ ತುಂಬಾ ಇದೆ. ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ, ಮದುವೆ ಆಗಿರಲ್ಲ ಅಂತ ಕೂಡ ಜಾಸ್ತಿ ಇದೆ. ಈ ಕಾಲೇಜ್ ಹುಡುಗರು ಏನು ಗೊತ್ತಿರಲ್ಲ, ತಪ್ಪು ಮಾಡ್ತಾರೆ. ಬಟ್ ತಪ್ಪು ಮಾಡಿದ್ಮೇಲೆ ಅದಕ್ಕೆ ಒಂದು ಪರಿಹಾರ ಕೂಡ ಇರಬೇಕಲ್ಲ. ಸೊ ಅದಕ್ಕೆ ಈ ಒಂದು ತಪ್ಪುಗಳು ನಡೀಬಾರದು ಅಂತ ಈ ಸಂಸ್ಥೆಯವರು 15 ವರ್ಷದವರೆಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳಲ್ಲಿ ಏನು ಈಗ ಸುರಕ್ಷಿತ ಅಸುರಕ್ಷಿತ ಲೈಂಗಿಕತೆ ಆದ್ರೆ ಏನಾಗುತ್ತೆ? ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿ ಆದ್ರೆ ಹೆದರ್ತೀರಾ, ಹೆದರಿ ಕ್ಲಾಸ್ ಹತ್ರ ಹೋಗ್ತೀರಾ. ಅದೆಲ್ಲ ತಪ್ಪಿಸೋದಕ್ಕೆ ಈ ಎಜುಕೇಶನ್ ಎಲ್ಲ ಹಂತದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ನಮ್ಮ ಡಿಪಾರ್ಟ್ಮೆಂಟ್ ಇಂದನೂ ಆಗ್ತಾ ಇದೆ. ಸೊ ನಮ್ಮ ಇವರು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಸೇವೆ ಕೊಡ್ತಾ ಇದಾರೆ ಅದಕ್ಕೆಲ್ಲ ಕೈ ಜೋಡಿಸ್ತಾ ಇದ್ದಾರೆ ಈ ಸಂಘದವರು. ಅದಕ್ಕೂ ತುಂಬಾ ಥ್ಯಾಂಕ್ಸ್. ಸೊ ಇನ್ನು ಸ್ಟೆರಿಲೈಸೇಷನ್ ಬಂದಾಗ ಸೊ ಲ್ಯಾಪ್ರೋಸ್ಕೋಪಿಕ್ ಕ್ಯಾಂಪ್ಸ್ ಆಗ್ತಾ ಇದೆ.